ಹಾಯ್ ಹಲೋ ಫ್ರೆಂಡ್ಸ್, ಅದೆಲ್ಲ ಒಂದು ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ರೆ ವೀಡಿಯೋನ ಸ್ಕಿಪ್ ಮಾಡಬೇಕು ಅನ್ನೋರ್ಗು ನೋಡಿ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನು ನೋಡ್ತಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಒತ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಯಾವುದೇ ರೀತಿಯ ಜಾಬ್ ರಿಕ್ವೈರ್ಮೆಂಟ್ಸ್ ಮತ್ತು ಅತಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ರಿಲೇಟೆಡ್ ವೀಡಿಯೋಸು ಕೂಡ ನೀವು ನೋಡ್ಕೋಬೋದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಇದೀಗ ಈ ಒಂದು 24/2021 ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಅಧಿಸೂಚನೆಗೆ ಎಕ್ಸಾಮ್ಸ್ ಬರೆದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಕಟಾಫ್ ಎಷ್ಟಿರ್ತದೆ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇದೀಗ ನಾವು ತಿಳ್ಕೊಂಬೋಣ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಮೊದಲನೇದಾಗಿ ನಾವು ಪುರುಷ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಲಿಸ್ಟನ್ನು ತಿಳ್ಕೊಂಬೋಣ. ಸ್ನೇಹಿತರೆ, ಪ್ರತಿ ಒಂದು ಜಿಲ್ಲೆಯಲ್ಲೂ ಅಂತಂದರೆ ಪ್ರತಿ ಎಲ್ಲ ಜಿಲ್ಲೆಗೂ ಸೇರಿ ನಾನು ಮಾಡಿರುವಂಥ ಈ ಒಂದು ಕಟ್ ಆಫು ಸಪ್ರೇಟ್ ಜಿಲ್ಲಾ ವೈಸ್ ಮಾಡಿಲ್ಲ ನಾನು. ಪ್ರತಿ ಜಿಲ್ಲೆಗೂ ಸೇರಿ ಪುರುಷ ಅಭ್ಯರ್ಥಿಗಳಿಗೆ ಎಷ್ಟೆಲ್ಲ ಒಂದು ಕಟ್ ಆಫ್ ಇರ್ಬೋದು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ನೀವೇನಾದರೂ ಸೆಲೆಕ್ಷನ್ ಆಗಬೇಕಂತಂದರೆ, ಅಂದರೆ ಯಾವುದೇ ಡಿಸ್ಟಿಕ್ಕಲ್ಲಾಗಲಿ 76 to 78 ನೀವು ಸ್ಕೋರ್ ಮಾಡಿರಬೇಕಾಗತ್ತೆ. 3A ಕ್ಯಾಟಗರಿ ವಿದ್ಯಾರ್ಥಿಗಳಾಗಿದ್ದರೆ 74 to 76. ನೆಕ್ಸ್ಟ್ 3B ಕ್ಯಾಟಗರಿಯ ವಿದ್ಯಾರ್ಥಿಗಳಾಗಿದ್ದರೆ 73 to 74 ಮಾರ್ಕ್ಸನ್ನು ನೀವು ತೊಗೊಂಡಿದ್ರೆ ಸೆಲೆಕ್ಷನ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ 2A ಕ್ಯಾಟಗರಿಯಲ್ಲಿರುವಂಥ ಅಭ್ಯರ್ಥಿಗಳು 72 to 73 ತೊಗೊಂಡಿರಬೇಕಾಗತ್ತೆ. 2B ಕ್ಯಾಟಗರಿಯವರು 69 to 71 ತೊಗೊಂಡ್ರೆ ನೀವು ಆಯ್ಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಂತಂದರೆ ಮಿನಿಮಮ್ ಇಷ್ಟು ಸ್ಕೋರ್ ಆಗಬೇಕು, ಇದಕ್ಕಿಂತ ಹೆಚ್ಚು ತೆಗೆದ ಪಕ್ಷದಲ್ಲಿ ನೀವು ಸೆಲೆಕ್ಷನ್ ಆಗ್ತೀರ. ಆದರೆ ನೀವು ಸೆಲೆಕ್ಷನ್ ಆಗಬೇಕಂದ್ರೆ ಮಿನಿಮಮ್ ಇಷ್ಟು ಸ್ಕೋರ್ ಇರಬೇಕಾಗತ್ತೆ ಸ್ನೇಹಿತರೆ. ಕ್ಯಾಟಗರಿ ಫಸ್ಟ್ನ ವಿದ್ಯಾರ್ಥಿಗಳಿಗೆ 67 to 69 ಬೇಕಿರುತ್ತದೆ. SC 66 to 68 ಮಾರ್ಕ್ಸ್ ಬೇಕಿರುತ್ತದೆ. ST ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ 64 to 66 ಮಾರ್ಕ್ಸ್ ಬೇಕಿರುತ್ತದೆ. ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ ನಾವು ಇಲ್ಲಿ 54 to 58 ಅಂತ ತಿಳಿಸಿದ್ದೀವಿ. ಆದರೆ ಸ್ನೇಹಿತರೆ, ಅದು ಡಿಪೆಂಡ್ ಅಪಾನ್ ಯಾವ ಬಂದು ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಟಗರಿ ಸ್ಟೂಡೆಂಟ್ಸು ಎಷ್ಟು ಜನ ಹಾಕಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೆಲವೊಂದು ಸಂದರ್ಭದಲ್ಲಿ ಕಡಿಮೆಯಾಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಹಾಗಾಗಿ ಯಾವುದೆಲ್ಲ ಎಕ್ಸ್ ಸರ್ವಿಸ್ಮ್ಯಾನ್ ಕ್ಯಾಂಡಿಡೇಟ್ಸ್ ವೀಡಿಯೋಸ್ನ ನೋಡ್ತಾ ಇದ್ರೆ, ಈ ಒಂದು ನೀವು 54 to ಕಡಿಮೆ ತೊಗೊಂಡ್ರೂ ಕೂಡ ನೀವು ಸೆಲೆಕ್ಷನ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತದೆ ಸ್ನೇಹಿತರೆ. ಈಗ ಮಹಿಳಾ ಅಭ್ಯರ್ಥಿಗಳ ಒಂದು ಕಟ್ ಆಫ್ ಲಿಸ್ಟನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವುದೆಲ್ಲ ಅಭ್ಯರ್ಥಿಗಳು ವೀಡಿಯೋಸ್ನ ನೋಡ್ತಾ ಇದ್ರೆ, ನಿಮಗೆ ಏನೇ ಒಂದು ಡೌಟ್ಸ್ ಇದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಂತ ಸರ್ಚ್ ಮಾಡಿ ಫಾಲೋ ಮಾಡಿ ಮೆಸೇಜಸ್ನ ಮಾಡಿ. ನೀವೇನಾದರೂ ಮುಂಬರಲಿರುವಂಥ ಕರ್ನಾಟಕ ಸರ್ಕಾರಿ ಹುದ್ದೆಗಳ ಬಹುದೊಡ್ಡ ನೇಮಕಾತಿ ಅಧಿಸೂಚನೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಾಗಿದ್ದರೆ, ಪೊಲೀಸ್ ಇಲಾಖೆ ಮತ್ತು SDA FDI ಈ ರೀತಿಯಾದಂಥ ಹುದ್ದೆಗಳಿಗೆ ಪ್ರಿಪೇರ್ ಆಗಬೇಕು ಅಂತಂದರೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸು ಕೂಡ ನೀವು ನೋಡ್ಕೋಬೋದಾಗಿರುತ್ತದೆ ಸ್ನೇಹಿತರೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ, ಈಗ ನಾವು ಮಹಿಳಾ ಅಭ್ಯರ್ಥಿಗಳ ಈ ಒಂದು ಕಟ್ ಆಫ್ ಲಿಸ್ಟನ್ನು ತಿಳ್ಕೊಂಬೋಣ. ಬನ್ನಿ, ಈಗ ಮೊದಲನೇದಾಗಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಬೇಕು ಅಂತಂದರೆ, ಮಹಿಳಾ ಅಭ್ಯರ್ಥಿಗಳು 72 to 74 ತೊಗೊಂಡಿರಬೇಕಾಗುತ್ತೆ. ಇದು ಪ್ರತಿ ಜಿಲ್ಲೆಯಲ್ಲೂ ನಾನು ಸೇರಿಸಿ ಹೇಳ್ತಿರೋದು, ಸಪ್ರೇಟಾಗಿ ಯಾವ ಜಿಲ್ಲೆ ಅಂತ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಎಲ್ಲ ಜಿಲ್ಲೆಯಲ್ಲೂ ನೀವೇನಾದರೂ ಸೆಲೆಕ್ಷನ್ ಆಗಬೇಕಂದ್ರೆ ಇಷ್ಟು ಸ್ಕೋರನ್ನು ತೊಗೋಬೇಕಾಗುತ್ತೆ. 3A ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ 71 to 72 ಬೇಕಿರುತ್ತದೆ. 3B ಕ್ಯಾಟಗರಿಯ ವಿದ್ಯಾರ್ಥಿಗಳು 69 to 71 ಸ್ಕೋರ್ ಮಾಡಿದಂಥ ಅಭ್ಯರ್ಥಿಗಳು ಆಯ್ಕೆಯಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. 2A ಕ್ಯಾಟಗರಿಯ ವಿದ್ಯಾರ್ಥಿಗಳಾಗಿದ್ದರೆ 67 to 69 ಸ್ಕೋರ್ ತೊಗೋಬೇಕಾಗತ್ತೆ. 2B ಕ್ಯಾಟಗರಿಯ ವಿದ್ಯಾರ್ಥಿಗಳಾಗಿದ್ದರೆ 65 to 67 ಸ್ಕೋರ್ ಮಾಡಬೇಕಾಗತ್ತೆ. ಕ್ಯಾಟಗರಿ ಫಸ್ಟ್ ಅವರಾಗಿದ್ದರೆ 64 to ಹೆಚ್ಚು ತೊಗೋಬೇಕಾಗತ್ತೆ. SC ವಿದ್ಯಾರ್ಥಿಗಳಾಗಿದ್ದರೆ ನೀವು 60 to 62 ತೊಗೋಬೇಕಾಗತ್ತೆ. ST ವಿದ್ಯಾರ್ಥಿಗಳಾಗಿದ್ದ ಪಕ್ಷದಲ್ಲಿ 58 to 60 ಸ್ಕೋರನ್ನು ಮಾಡಿದಂಥ ಅಭ್ಯರ್ಥಿಗಳು ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ. ಯಾವುದೆಲ್ಲ ಅಭ್ಯರ್ಥಿಗಳು ವೀಡಿಯೋಸ್ನ ನೋಡ್ತಾ ಇದ್ರೆ, ಇದೇ ಒಂದು ಫೈನಲ್ ಲಿಸ್ಟ್ ಆಗಿರಲ್ಲ, ಇದಕ್ಕಿಂತ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ. ಆದರೆ ಈ ವರ್ಷ ಪೇಪರ್ ಈಸಿ ಇತ್ತು ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಮೆಂಟಲ್ ಎಬಿಲಿಟಿ 18 to 19 ಕ್ವಶನ್ಸ್ ಬಂದಿದೆ. ಯಾವುದೆಲ್ಲ ಅಭ್ಯರ್ಥಿಗಳು ಮೆಂಟಲ್ ಎಬಿಲಿಟಿಯನ್ನು ಕ್ಲಿಯರ್ ಮಾಡಿರ್ತಲ್ಲ, ಅಂತಹ ಅಭ್ಯರ್ಥಿಗಳು ಹೆಚ್ಚಿನದಾಗಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ. ಯಾವುದೆಲ್ಲ ಅಭ್ಯರ್ಥಿಗಳು ವೀಡಿಯೋಸ್ನ ನೋಡ್ತಾ ಇದ್ರೆ, ನಮ್ಮ ಇವತ್ತಿನ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ. ಹಾಗಾಗಿ ಆದಷ್ಟು ಈ ಒಂದು ಮಾಹಿತಿಯನ್ನು ಲೈಕ್ ಮಾಡೋದ್ರ ಮೂಲಕ ಯಾವುದೆಲ್ಲ ಹೊಸ ಅಭ್ಯರ್ಥಿಗಳು ನಮ್ಮ ಈ ಒಂದು ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಆದಷ್ಟು ಬೇಗ
ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ಯಾವುದೇ ರೀತಿಯ ಜಾಬ್ ರಿಕ್ವೈರ್ಮೆಂಟ್ಸ್ ಮತ್ತು ಅತಿಮುಖ್ಯವಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಸ್ಕಾಲರ್ಶಿಪ್ ಮತ್ತು ಎಜುಕೇಷನ್ ರಿಲೇಟೆಡ್ ವಿಡಿಯೋಸು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಆದಷ್ಟು ನಮ್ಮ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.